ಲೋಕಸಭೆಯಲ್ಲಿ ಗೆಲ್ಲದಿದ್ದರೆ ಸಚಿವರ ಕುರ್ಚಿಗೆ ಕೂತು ಚುನಾವಣೆಯಲ್ಲಿ ಲೀಡ್ ಬರದೇ ಇದ್ರೆ ರಾಜೀನಾಮೆ ಕೊಡ್ತೀನಿ. ನಾವು ರಾಜ್ಯ ನಾಯಕರಿಗೆ ಮುಖ ತೋರಿಸೋದಕ್ಕೆ ಬರೋದಿಲ್ಲ. ಕೆಂಭಾವಿ ಪಟ್ಟಣದಲ್ಲಿ ಭಾವುಕರಾಗಿದ್ದಾರೆ ಸಚಿವ ದರ್ಶನಾಪುರ್. ಲೋಕಸಭೆಯ ಟಾಸ್ಕ್ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭೆ ಗೆಲ್ಲದೇ ಇದ್ರೆ ಸಚಿವರ ಕುರ್ಚಿಗೆ ಕೂತು ಬರುತ್ತಾ. ಹಾಗಾದ್ರೆ ಯಾದಗಿರಿಯ ಕೆಂಭಾವಿ ಪಟ್ಟಣದಲ್ಲಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ್ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಮುಖ ನೋಡಿ ಓಟ್ ಹಾಕಬೇಡಿ, ನಾವು ನಿಮ್ಮ ಜೊತೆ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ, ನಮಗೆ ಮತ ನೀಡಬೇಕು. ಈ ಬಾರಿ ಲೀಡ್ ಬರದೇ ಇದ್ರೆ ನಾನು ರಾಜೀನಾಮೆ ನೀಡ್ತೀನಿ, ನಾವು ರಾಜ್ಯ ನಾಯಕರಿಗೆ ಮುಖ ತೋರಿಸೋದಕ್ಕೂ ಕೂಡ ಬರೋದಿಲ್ಲ ಅಂತೇಳಿ ಕೆಂಭಾವಿ ಪಟ್ಟಣದಲ್ಲಿ ಭಾವುಕರಾಗಿದ್ದಾರೆ ಸಚಿವ ದರ್ಶನಾಪುರ್. ಅಂದರೆ ಈ ಮೂಲಕ ಗೊತ್ತಾಗ್ತಾ ಇದೆ ಇವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಗೆಲ್ಲಿಸಿಕೊಂಡು ಬರಲೇಬೇಕು ಅಭ್ಯರ್ಥಿಗಳನ್ನ ಅಂತ. ಸೊ ಇದು ಇನ್ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಲೀಡ್ ಬರಲಿಲ್ಲ ಅಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಏನಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನು ಮಾರಿ ತೋರ್ಸ. ಕರೆ ಅಂದ್ರೆ ನಮ್ಮ ಮಂತ್ರಿ ಕೊಡಬೇಡ, ಲಾಸ್ಟ್ ಸತಿ 20,000 ಲೀಡ್ ಕೊಟ್ಟಿರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೆಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋ ಒಂದು ಭಾವನೆ ಬಂತು ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ MP ಎಲೆಕ್ಷನ್ ಅಲ್ಲ, ನಿಮ್ಮ ಶಕ್ತಿ ಸುರಪುರದಾಗ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಗೆದಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ನಮ್ಗೆ ಕೈ ಮುಗಿದ್ಕೊಂಡು ನನ್ನ ಮಾತ್ರ ಮುಸ್ತೀನಿ. ಜೈಲಿದೆ ಲೀಡ್ ಬರಲಿಲ್ಲ ಅಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಏನಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ಏನು ಮಾರಿ ತೋರ್ಸ. ಕರೆ ಅಂದ್ರೆ ನಮ್ಮ ಮಂತ್ರಿ ಕೊಡಬೇಡ, ಲಾಸ್ಟ್ ಸತಿ 20,000 ಲೀಡ್ ಕೊಟ್ಟಿರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೆಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋ ಒಂದು ಭಾವನೆ ಬಂತು ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ MP ಎಲೆಕ್ಷನ್ ಅಲ್ಲ, ನಿಮ್ಮ ಶಕ್ತಿ ಸುರಪುರದಾಗ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಗೆದಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ನಮ್ಗೆ ಕೈ ಮುಗಿದ್ಕೊಂಡು ನನ್ನ ಮಾತ್ರ ಮುಸ್ತೀನಿ. ಜೈಲಿದೆ ಲೀಡ್ ಬರಲಿಲ್ಲ ಅಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಏನಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ಏನು ಮಾರಿ ತೋರ್ಸ. ಕರೆ ಅಂದ್ರೆ ನಮ್ಮ ಮಂತ್ರಿ ಕೊಡಬೇಡ, ಲಾಸ್ಟ್ ಸತಿ 20,000 ಲೀಡ್ ಕೊಟ್ಟಿರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೆಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋ ಒಂದು ಭಾವನೆ ಬಂತು ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ MP ಎಲೆಕ್ಷನ್ ಅಲ್ಲ, ನಿಮ್ಮ ಶಕ್ತಿ ಸುರಪುರದಾಗ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಗೆದಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ನಮ್ಗೆ ಕೈ ಮುಗಿದ್ಕೊಂಡು ನನ್ನ ಮಾತ್ರ ಮುಸ್ತೀನಿ. ಜೈಲಿದೆ ಲೀಡ್ ಬರಲಿಲ್ಲ ಅಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಏನಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.